ಕರ್ನಾಟಕ ಟಿವಿಗೆ ಸ್ವಾಗತ ಪಾರ್ವತಿಯ ಮೈಕೊಳೆಯಿಂದ ಸ್ಥಾಪಿತನಾದ ಗಣಪತಿ ತನ್ನ ತಾಯಿ ಸ್ನಾನ ಮಾಡಿ ಬರುವುದನ್ನ ಕಾಯುವ ಸಮಯದಲ್ಲಿ ಶಿವನ ಬಳಿ ಯುದ್ಧ ಮಾಡಿ ಶಿವನಿಂದ ತಲೆ ಕಡಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅದಾದ ಬಳಿಕ ಗಣಪತಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ ಆನೆಯ ಮುಖವನ್ನು ತಂದು ಸೇರಿಸಿ ಪ್ರಥಮ ವಂದಿತನನ್ನಾಗಿ ವರ ನೀಡಿದ ಕಥೆಯೂ ಗೊತ್ತಿದೆ ಆದರೆ ಗಣಪತಿಯ ತಲೆ ಎಲ್ಲಿ ಹೋಯಿತು ಏನಾಯಿತು ಅನ್ನೋ ಬಗ್ಗೆ ಹಲವರಿಗೆ ಗೊತ್ತಿಲ್ಲ ಆ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಿಂದೂ ಧರ್ಮದಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಅಥವಾ ಶುಭ ಕಾರ್ಯ ಮಾಡುವ ಮೊದಲು ನಾವೆಲ್ಲ ಗಣೇಶನನ್ನು ಪೂಜಿಸುತ್ತೇವೆ ಪ್ರಥಮ ಪೂಜಿತ ಶ್ರೀ ಗಣೇಶ ಎಲ್ಲ ವಿಘ್ನಗಳನ್ನು ತೊಡೆದುಹಾಕಿ ಒಳ್ಳೆಯದು ಮಾಡಲೆಂದು ಪೂಜಿಸಲಾಗುತ್ತೆ ದೇವಿ ಸ್ನಾನಕ್ಕೆ ಹೋಗುವ ಮುನ್ನ ತನ್ನ ಮೈಕೊಳೆಯನ್ನು ತೆಗೆದು ಆ ಮಣ್ಣಿನಿಂದ ಬಾಲಕನ ಮೂರ್ತಿಯೊಂದನ್ನು ಮಾಡಿ ಅದಕ್ಕೆ ಜೀವ ತುಂಬುತ್ತಾಳೆ ಮತ್ತು ತಾನು ಸ್ನಾನ ಮಾಡಿ ಬರುವವರೆಗೂ ಯಾರನ್ನೂ ಒಳಗೆ ಬಿಡಬಾರದೆಂದು ಹೇಳುತ್ತಾಳೆ ಅದೇ ರೀತಿ ಗಣೇಶ ಬಾಗಿಲು ಕಾಯುತ್ತಾ ಕೂತಿರುತ್ತಾನೆ ಅಷ್ಟೊತ್ತಿಗೆ ಶಿವ ಪಾರ್ವತಿಯ ಕೋಣೆಗೆ ಹೋಗುವಾಗ ಗಣೇಶ ತಡೆಯುತ್ತಾನೆ ಅಲ್ಲಿ ಗಣೇಶನಿಗೂ ಶಿವನಿಗೂ ಮಾತಿನ ಚಕಮಕಿ ನಡೆಯುತ್ತೆ ಸಿಟ್ಟಿಗೆದ್ದ ಶಿವ ಗಣೇಶನ ರುಂಡ ಕತ್ತರಿಸುತ್ತಾನೆ ಸ್ನಾನ ಮಾಡಿ ಬಂದ ಪಾರ್ವತಿ ಗಣೇಶನ ನರಳಾಟ ನೋಡಿ ಶಿವನ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ತನ್ನ ಮಗನನ್ನ ಬದುಕಿಸಿಕೊಡಬೇಕೆಂದು ಕೇಳುತ್ತಾಳೆ ಪಾರ್ವತಿಯ ಕೋಪ ಕಂಡ ಶಿವ ಆಕೆಯನ್ನ ಶಾಂತಗೊಳಿಸಲು ಶಿವಗಣಗಳನ್ನ ಕರೆಸಿ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದ ಆನೆಯ ರುಂಡ ತರಲು ಹೇಳುತ್ತಾನೆ ಆ ರುಂಡವನ್ನ ತಂದು ಗಣೇಶನ ಮುಂಡಕ್ಕೆ ಸೇರಿಸಲಾಗುತ್ತೆ ದೇವತೆಗಳೆಲ್ಲರೂ ಬಂದು ಗಣೇಶನನ್ನ ಹರಸುತ್ತಾರೆ ಶಿವ ಗಣೇಶನಿಗೆ ಪ್ರಥಮ ಪೂಜಿತನಾಗುವಂತೆ ವರ ನೀಡುತ್ತಾನೆ ಆದರೆ ಗಣೇಶನಿಗೆ ಈ ವರ ಸಿಗುವ ಮೊದಲು ಶಿವ ಅವನ ರುಂಡವನ್ನು ಕತ್ತರಿಸಿದ್ದ ನಂತರ ಆನೆಯ ಮುಖ ಸೇರಿಸಿದ್ದರು ಆದರೆ ಗಣೇಶನ ನಿಜವಾದ ರುಂಡ ಎಲ್ಲಿದೆ ಎಂದು ಹಲವರಿಗೆ ಗೊತ್ತಿಲ್ಲ ಗಣೇಶನ ನಿಜವಾದ ರುಂಡ ಪಾತಾಳ ಭುವನೇಶ್ವರ ಗುಹೆಯಲ್ಲಿ ಗಣೇಶನ ನಿಜವಾದ ರುಂಡವಿದೆ ಎಂದು ಹೇಳಲಾಗುತ್ತೆ ಶಿವ ಗಣೇಶನ ರುಂಡ ಕತ್ತರಿಸಿದ ಮೇಲೆ ಸ್ವತಃ ಶಿವನೇ ಆ ರುಂಡವನ್ನ ತಂದು ಈ ಗುಹೆಯಲ್ಲಿ ಇರಿಸಿದ್ದನಂತೆ ಇಲ್ಲಿನ ಗಣೇಶನನ್ನು ಜನ ಆದಿ ಗಣೇಶನೆಂದು ಪೂಜಿಸುತ್ತಾರೆ ಇಲ್ಲಿ ಲಿಂಗ ರೂಪದಲ್ಲಿ ಶಿವನನ್ನು ಕೂಡ ಪೂಜಿಸಲಾಗುತ್ತೆ ಉತ್ತರಾಖಂಡದ ಪಿತೋರಾಘಿ ಎಂಬಲ್ಲಿ ಈ ಗುಹೆ ಇದೆ ಈಗಲೂ ಈ ಗಣಪನ ರುಂಡವನ್ನ ಶಿವನೇ ಕಾಪಾಡುತ್ತಿದ್ದಾನೆಂದು ಹಲವರು ಹೇಳುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ